ಅಂಶ ನೀವು ಎಲ್ಲಿ ಕೂಡಿಸ್ತೀರಿ, ಸಿಸಿಟಿವಿ ಕ್ಯಾಮ್ರಾಗಳನ್ನು ನೀವು ಕೂಡಿಸ್ಬೇಕು. ಹೆಂಗ್ರಿ ನಾವು ಸಿಸಿಟಿವಿ ಕ್ಯಾಮ್ರಾ ಕೂಡಿಸಂಗಿಲ್ಲ, ನಮ್ಗೆ ಎಲ್ಲಿ ಕೂಡಿಸೋದು ಗೊತ್ತಿಲ್ಲಪ್ಪ ಅಂತಂದ್ರೆ ನಮ್ಮ ನೀವು ನಮ್ಮ ಕಡೆ ಬಂದು ಕೇಳಿ ನೀವು, ನಾವು ಯಾರು ಇನ್ಸ್ಟಾಲೇಷನ್ ಯಾರು ಮಾಡ್ತಾರೆ ಸಿಸಿಟಿವಿ ಕ್ಯಾಮ್ರಾ ಅವ್ರ ಹೆಸರು ಅವ್ರ ಫೋನ್ ನಂಬರ್ ಕೊಡ್ತೀವಿ, ವೆರಿ ಚೀಪೆಸ್ಟ್ ರೇಟ್. ಹೌದಾ, ಎಲ್ಲರಿಗೂ ಏನಾಗುತ್ತೆ ಈ ಕಾಲಕ್ಕೆ ಸಿಸಿ ಕೆಲವು ಜನಕ್ಕೆ ಗೊತ್ತಿರಲಿಲ್ಲ, ಏ ಸಿಸಿ ಟಿವಿ ಅಂದ್ರೆ ಒಂದು 15-20 ಸಾವಿರ ಖರ್ಚು ಮಾಡ್ತಿದ್ದಪ್ಪ, ನಾನು ಹೆಂಗೆ ಕೂಡಿಸ್ಲಿ ಅಂತ. ಏನಿಲ್ಲ, 2,000-3,000 ರೂಪಾಯಿ ಒಳಗೂ ನಾವು ಕೂಡಿಸ್ಕೋಬೋದು. ಹೊಸದೇ ಪರ್ಚೇಸ್ ಮಾಡಿದ್ರೆ 5,000 ಒಳಗೆ ಬರ್ತೈತಿ. ಹೊಸದೇ ಬೇಕಿದ್ರೆ ನೀವು ಅಲ್ಲಿ ಗಣೇಶ ಮುಗಿಯುವರೆಗೆ ಅದು ಯೂಸ್ ಮಾಡಿಕೊಂಡು ನಿಮ್ಮ ಮನೆಗೂ ಹಾಕೋಬೋದು. ಆಗು ಪಾಲು, ಯಾಕಂದ್ರೆ ನಮ್ಮ ಮಸ್ಕಿಯಲ್ಲಿ ಒಳ್ಳೆಯ ಹೆಸರಿದೆ. ಎಲ್ಲ ಅನೇಕ ಸಮಾಜದ ಮುಖಂಡರು ಪ್ರತಿಯೊಂದು ಹಬ್ಬಗಳಲ್ಲಿ ಪಾಲ್ಗೊಂಡು ತಮ್ಮ ಸಲಹೆ ಸೂಚನೆಗಳ ಮೇರೆಗೆ ಎಲ್ಲವನ್ನ ಸುಸೂತ್ರವಾಗಿ ನೆಡ್ತಕ್ಕಂಥ ಒಂದು ಸಂದರ್ಭವನ್ನು ಒದಗಿಸಿಕೊಂಡಿದ್ದೀರಿ. ಅದೇ ರೀತಿಯಾಗಿ ನಮ್ಮ ಮಸ್ಕಿ ಹೆಸರು ಕಟ್ಟದಾಗಿ ಪರಿಣಾಮ ಆಗಬಾರದು ಅನ್ನೋ ದೃಷ್ಟಿಯಿಂದ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತೀವಿ. ಎಲ್ಲರೂ ಯುವಕರು ಇವತ್ತು ತಮ್ಮ ಒಂದು ಹಬ್ಬದಲ್ಲಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಈಗಾಗಲೇ ನೀವು ಫ್ಲಡ್ ಬಂದು ಸಾಕಷ್ಟು ಜನ ನಿರಸಂತ್ರಸ್ತ ಆಗಿದ್ದಾರೆ. ಅದಕ್ಕೆ ಸರಳ ರೀತಿಯಿಂದ ಮತ್ತು ಎಕೋ ಫ್ರೆಂಡ್ಲಿ ಮತ್ತು ಸೌಂಡ್ ಪೊಲ್ಯೂಷನ್ ಆಗಬಾರ್ದು, ಆಮೇಲೆ ಏರ್ ಪೊಲ್ಯೂಷನ್ನು ಆಗಬಾರ್ದು. ಈ ರೀತಿಯಿಂದ ನೀವು ಸರಿಯಾದ ಒಂದು ಒಂದು ಎಲ್ಲರೂ ತಿಳುವಳಿಕೆ ಇದ್ದೀವಿ. ಆದ್ರೆ ಪಟಾಕ್ಷಿ ಮಾತ್ರ ಕೊಡಿಸಂಗಿಲ್ಲ, ಪಟಾಕ್ಷಿ 2 ಬಾಕ್ಸು ಅದು ಇದು ಹೈವೇ ಇದೆ, ಹೈವೇಲಿ ಮೆರವಣಿಗೆ ಮಾಡುವಾಗ ನೀವು ಹೈವೇಲಿ ಇಟ್ಟು ಪಟಾಕ್ಷಿ ಹೊಡಿತೀರಿ, ಯಾವುದೋ ಒಂದು ಇದಕ್ಕೆ ತಗಲ್ಬೋದು. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಶಾಂತಿಸಬೇಕಾದ ಮತ್ತು ಯಾವುದೋ ಕೋಮು ಇದೇ ಇರಬಾರ್ದು ಯಾರಿಗೆ. ಹಾಂ, ಇಲ್ಲ ನನಗೆ ಯಾಕೆ ಕೋಪ ಹಚ್ಚಿದ್ದೀನಿ, ನನಗೆ ಯಾಕೆ ಹಚ್ಚಿದ್ದೀನಿ, ಯಾವ ಘಟನೆಗಳು ಆಗ್ಬಾರ್ದು ಅಂತೇಳಿ ನಾನು ನಿಮ್ಮನ್ನೆಲ್ಲ ಅನ್ನಿಸ್ಕೊಳ್ತಾ ಇದ್ದೀನಿ. ವರ್ಷ ನಾವು ಶಾಂತಿ ಸಭೆಯಲ್ಲಿ ಅದನ್ನೇ ಹೇಳ್ಕೊತಾ ಬಂದಿದ್ದೇವೆ, ಮುಂದೆ ಕೂಡ ನಾವು ಅದನ್ನೇ ಹೇಳುತ್ತೇವೆ. ಈ ಗೌರಿ ಗಣೇಶ ಹಬ್ಬವಾಗಲಿ, ಮೊಹರಂ ಹಬ್ಬವಾಗಲಿ, ನಾವು ವಿಭ್ರಜಳಿಂದ ಆಚರಿಸೋಣ. ನಾವು ನೀವು ಎಲ್ಲರೂ ಸೇರಿ ಈ ಒಂದು ಹಬ್ಬವನ್ನು ಶಾಂತಿಲಿಂತಿಂದ ಯಾವುದೇ ಧರ್ಮಕ್ಕೆ ಆಗಲಿ, ಯಾವುದೇ ತರಹದಾಗಲಿ, ಯಾರೇ ಮನಸ್ಸಿನಲ್ಲಿ ನೋವಿಟ್ಕೊಂಡು ಬೇರೆಯವರಿಗೆ ತೊಂದರೆ ಕೊಡೋದಾಗಲಿ ಮಾಡಲಾರದೆ ನಮ್ಮ ದೇವರು ನಮಗೆ ಇಷ್ಟಪಟ್ಟಿರಬೇಕು ಅಂತ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡೋಣ. ಯಾವುದೇ ಧರ್ಮದಲ್ಲಿ ಯಾವುದೇ ದೇವರುಗಳು ಬೇರೆಯವರಿಗೆ ತೊಂದರೆ ಕೊಡುವಂತೂ ಹೇಳುವುದಿಲ್ಲ. ಅದನ್ನೇ ನಾವು ಶಾಂತಿ ರೀತಿಯಿಂದವಾಗಿ ನಾವು ಗಣೇಶ ಹಬ್ಬ ಆಚರಿಸಿದರೆ ನಮ್ಮ ಗಣೇಶನ ಕೂಡ ನಮಗೆ ಮೆಚ್ಚಿ ನಮಗೆ ಒಂದು ಪುಣ್ಯವನ್ನು ನಮಗೆ ಲಭಿಸುವಂತಾಗಿರಬೇಕು. ಮೊಹರಂ ಹಬ್ಬ ಕೂಡ ಅಷ್ಟೇ. ಯಾಕಂದರೆ ಈ ಮೊಹರಂ ಹಬ್ಬ ನಿಮಗೆ ಗೊತ್ತಿರಬೇಕು, 99% ಹಬ್ಬವು ಬೇರೆ ಧರ್ಮದವರೇ ಮಾಡುತ್ತಾರೆ. ನಮ್ಮ ಮಸ್ಕಿಯಲ್ಲಿ ನೋಡಿ ನೀವು.